ಇನ್ನು ನಾವು ಒಂದು ಯಾವುದಾದ್ರು ಒಂದು ಕೂಡ ಒಂದು ಶಾಲೆ ಇತ್ತಂದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಸಿಗುತ್ತೆ, ಕಲಿಬಹುದು, ನಾವು ವಿದ್ಯಾವಂತರಾಗಬಹುದು ಅನ್ನೋ ಒಂದು ಆಸೆ ಇರುತ್ತೆ. ಜೊತೆಗೆ ಬರೀ ವಿದ್ಯಾವಂತರಾಗೋದೇ ಅಷ್ಟೇ ಅಲ್ಲ, ಅದ್ರ ಜೊತೆ ಕ್ರೀಡೆಗಳನ್ನು ಕೂಡ ಆಡೋದು ಬಹಳ ಮುಖ್ಯವಾಗುತ್ತೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತಾಲೂಕು ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಒಂದು ಕ್ರೀಡಾಂಗಣ ಅಂತ ಮಾಡಿರ್ತಾರೆ. ಅಂದ್ರೆ ಅಲ್ಲಿರುವಂತಹ ಗ್ರಾಮೀಣ ಪ್ರತಿಭೆಗಳು ಎಲ್ಲರೂ ಕೂಡ ಆಟ ಆಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅಂತ ಒಂದು ಕ್ರೀಡಾಂಗಣ ಎಲ್ಲದಕ್ಕೂ ಸ್ಯಾಂಕ್ಷನ್ ಆಗಿರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಇರುವಂತಹ ಕ್ರೀಡಾಂಗಣ ಇವತ್ತು ಎಷ್ಟು ಮಟ್ಟಿಗೆ ಅದನ್ನ ಡೆವಲಪ್ಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ ಅಥವಾ ಇರೋ ಕ್ರೀಡಾಂಗಣಗಳನ್ನ ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಆಗ್ತಾ ಇದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಮಕೂರು ಸಮೀಪದಲ್ಲಿರುವಂತಹ ಚಿಕ್ಕನಾಯಕನಹಳ್ಳಿ ಇರುವಂತಹ ತಾಲೂಕು ಕ್ಷೇತ್ರವಂತಹ ಚಿಕ್ಕನಾಯಕನಹಳ್ಳಿರುವಂತಹ ಕ್ರೀಡಾಂಗಣದ ವ್ಯವಸ್ಥೆ ನಿಜಕ್ಕೂ ನೀವು ನೋಡ್ಬಿಟ್ರೆ ಇದೇನೇ ಅಭಿವೃದ್ಧಿ ಅಥವಾ ಏನು ಮಾಡ್ತಾ ಇದ್ದಾರೆ? ಇಷ್ಟೊಂದು ನೆಗ್ಲಿಜೆನ್ಸಿ ಏನಕ್ಕೆ ಆಗಾದ್ರೆ? ಮುಂಚೆ ಎಲ್ಲ ಅಲ್ಲಿ ಆಡಿ ಬೆಳೆದಂತಹ ಜೊತೆಗೆ ಅಲ್ಲಿ ಒಂದಷ್ಟು ಕ್ರೀಡೆಗಳನ್ನು ಕಲಿತು ಪ್ರಾಕ್ಟೀಸ್ ಮಾಡಿದಂತಹವರು ಕೂಡ ಮಾತನಾಡುವಂಥದ್ದು, ಆ ದುಸ್ಥಿತಿಗಳು ಹೇಗಿದೆ, ಜೊತೆಗೆ ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಧಿಕಾರಿಗಳ ಒಂದು ಮೊಂಡತನ ಹೇಗಿದೆ ಅನ್ನೋದನ್ನ ಎಲ್ಲವನ್ನು ಕೂಡ ತೋರಿಸ್ತೀವಿ. ಒಂದು ಬ್ರೇಕಿಂಗ್ ಬರ್ತದೆ, ನೋಡ್ಕೊಂಬನ್ನಿ. ಏನೋ ಸಮಸ್ಯೆಗಳ ಆಗ್ರಹವಾಗಿರುವಂತಹ ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣ ನಿಜಕ್ಕೂ ವ್ಯವಸ್ಥೆನ ನೋಡಿಬಿಟ್ರೆ ಅಲ್ಲಿರುವಂತಹ ಪರಿಸ್ಥಿತಿನ ನೋಡಿದ್ರೆ ನಿಮಗೂ ಕೂಡ ಎಲ್ಲ ಒಂದು ಕಡೆ ಇದೇನಪ್ಪ ಹಿಂಗೆ ಮಾಡಿದಾರಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ ಈ ಮಟ್ಟಿಗೂ ಇದೆಯಾ ಅಂತ ನಿಮಗೆ ಪ್ರಶ್ನೆ ಕಾಡುತ್ತೆ. ಸಾಕು ಪ್ರಾಣಿಗಳು ಮತ್ತು ವಿಷ ಜಂತುಗಳ ಆವಾಸ ಸ್ಥಾನ ಆಗಿದೆ ಅಲ್ಲಿನ ಕ್ರೀಡಾಂಗಣ. ಏನು ವಯಸ್ಕರಿಗೆ ಮತ್ತು ಚಿಕ್ಕ ಮಕ್ಕಳು ಅಭ್ಯಾಸ ಮಾಡಿರುವಂತಹ ಈ ಒಂದು ಕ್ರೀಡಾಂಗಣದ ಅವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಕೂಡ ನಿಮಗೂ ಎಲ್ಲ ಒಂದು ಕಡೆ ಕೋಪ ಬರುತ್ತೆ. ಚಿಕ್ಕನಾಯಕನಹಳ್ಳಿ ಹೆಸರಿಗೆ ಮಾತ್ರ ತಾಲೂಕು ಕೇಂದ್ರವಾಗಿದೆ ಅಷ್ಟೇ, ಬೇರೇನು ಇಲ್ಲ ಅಂತ ಅಲ್ಲಿನ ಜನರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಅಭಿವೃದ್ಧಿಯಲ್ಲಿ ಬಹಳ 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 ಹಿಂದುಳಿದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧಿಗಳಿಗೆ ಕತ್ತಲೆಯಾಗಿದೆ ಈ ಒಂದು ಕ್ರೀಡಾಂಗಣ. ಅಲ್ಲಿಂದ ಎಷ್ಟೋ ಪ್ರತಿಭೆಗಳು ಹೊರಗೆ ಬರ್ತಾ ಇದ್ರು, ಇವತ್ತೇನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಸ್ವಲ್ಪ ದೂರ ಊರಿಂದ ಹೊರಗಡೆ ಬರಬೇಕಾಗುತ್ತೆ. ಬೇರೆ ಎಲ್ಲಾದರೂ ಸಿಗುತ್ತಾ ನಮಗೆ, ಹತ್ತಿರದಲ್ಲಿ ಇನ್ನೂ ಒಂದು ಅವಕಾಶ ಸಿಗುತ್ತಾ ಅಂತ ಯೋಚನೆ ಮಾಡಬೇಕಾಗಿದೆ. ಅಲ್ಲಿ ನೋಡಿ, ನೀರಿಲ್ಲ, ನೆರಳಿಲ್ಲ, ಶೌಚಾಲಯವಿಲ್ಲ, ವಿಶ್ರಾಂತಿ ವ್ಯವಸ್ಥೆ ಇಲ್ಲವೇ ಇಲ್ಲ, ಸುತ್ತ ಗ್ಯಾಲರಿ ಕೂಡ ಇಲ್ಲ, ವಿದ್ಯುತ್ ವ್ಯವಸ್ಥೆನೂ ಇಲ್ಲ, ಕೂರಲಿಕ್ಕೆ ಬೆಂಚ್ ಕೂಡ ಇಲ್ಲ, ಸುಮ್ಮನೆ ಏನೋ ಒಂದು ಪಾಳು ಬಿದ್ದಿರುವ ಒಂದು ಹಳೆ ಮನೆ ಹೇಗಿರುತ್ತೋ ಆ ರೀತಿಯಾಗಿ ಮಾಡಿದ್ದಾರೆ. ಇನ್ನು ಕ್ರೀಡಾಂಗಣವು 200 ಮೀಟರ್ ಮಡ್ ವ್ಯವಸ್ಥೆಯ ಟ್ರ್ಯಾಕ್ ಮಾತ್ರ ಹೊಂದಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಲ್ಲಿ ಏನೋ ಸಿಂಥೆಟಿಕ್ ಗ್ಯಾಲರಿ ಅನ್ನೋದು ಇಲ್ಲಿ ಮರೀಚಿಕೆ ಆಗಿದೆ, ಮೇ ಬಿ ಹಂಗಂದ್ರೆ ಏನು ಅಂತ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಅಲ್ಲಿನ ಏನು ವ್ಯವಸ್ಥೆ ಏನು ಬರುತ್ತೆ, ಆಡಳಿತ ವ್ಯವಸ್ಥೆ ಅವ್ರು ಏನು ಬರ್ತಾರೆ ಅವ್ರು ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ. ಸ್ವತಃ ಕ್ರೀಡಾಪಟುಗಳೇ ಅಮೋಕ್ ಟಿವಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ, ಇಲ್ಲಿ ಸಮಸ್ಯೆಗಳು ಈ ಥರ ಇದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ತುಮಕೂರು ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ನಿರ್ಲಕ್ಷ್ಯಕ್ಕೆ ಅನುದಾನ ಸದ್ಬಳಕೆ ಇಲ್ಲ, ಅದು ಎಲ್ಲದಕ್ಕೂ ಕೂಡ ಒಂದು ಕ್ರೀಡಾಂಗಣ ಆಗಿರ್ಬೋದು, ಕೆಲವೊಂದಷ್ಟು ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ಇವೆಲ್ಲವಕ್ಕೂ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಬೇಕು ಅಂತ ಒಂದಷ್ಟು ಅನುದಾನ ಇರುತ್ತೆ, ಅದನ್ನು ಯಾವುದು ಕೂಡ ಸದ್ಬಳಕೆ ಮಾಡಿಕೊಂಡಿಲ್ಲ. ಇಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಕ್ರೀಡೆ ಎಂಬುದು ಒಂದು ಕನಸಿನ ಕೂಸಾಗಿದೆ. ಇವತ್ತು ಸುಮಾರು ಇದ್ರ ಬಗ್ಗೆ ನಾವು ಮಾತನಾಡೋದಾದರೆ 1/8/2009 ಒಂದು ಕ್ರೀಡಾಂಗಣ ನಿರ್ಮಾಣ ಆಗಿ ಲೋಕಾರ್ಪಣೆಗೊಳ್ಳುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಮತ್ತೇನು ಯಾವುದೇ ಒಂದು ಸರಿಪಡಿಸೋದಾಗಿರ್ಬೋದು, ಅಂದರೆ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ಯಾರೂ ಕೂಡ ಆ ಕಡೆ ಗಮನನೇ ಹರಿಸಿಲ್ಲ. ಹೇಳಬೇಕಂದ್ರೆ ಗಮನನೇ ಹರಿಸಿಲ್ಲ. ಏನಾದರೂ ಒಂದು ಕ್ರೀಡಾಂಗಣ ಇತ್ತಂದಾಗ ಎಂತೆಂಥ ಕ್ರೀಡಾಪಟುಗಳು ಹೊರಗಡೆ ಬರ್ಬೋದು, ಎಂತೆಂಥ ಮಕ್ಕಳುಗಳು ಇರ್ತಾರಲ್ಲ, ಎಲ್ಲರೂ ಕೂಡ ಗಮನಿಸಿ, ದೃಶ್ಯಾವಳಿಗಳು ಗಮನಿಸಿ, ನೀವು ಅಲ್ಲಿ ಗಮನಿಸಿ ದೃಶ್ಯಾವಳಿಗಳಿದ್ದಾವೆ. ಜೊತೆಗೆ ಅಲ್ಲಿರೂ ಕೂಡ ಮಾತನಾಡಿದ್ದಾರೆ, ಏನೆಲ್ಲ ಮಾತನಾಡಿದರೆ, ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರೇ ಮಾತನಾಡುವಂಥದ್ದು ನೋಡ್ಕೊಂಬಿಟ್ಟು. ನನ್ನ ಹೆಸರು ದೀಪಕ್, ನಾನು ಚಿಕ್ಕನಹಳ್ಳಿ ತಾಲೂಕಲ್ಲಿ ಅಥ್ಲೆಟಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ರಾಷ್ಟ್ರಮಟ್ಟದಲ್ಲಿ ರಾಜ್ಯಮಟ್ಟದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅಲ್ಲೆಲ್ಲ ರಾಷ್ಟ್ರಮಟ್ಟದಲ್ಲೆಲ್ಲ ಸಿಂಥೆಟಿಕ್ ಟ್ರ್ಯಾಕಲ್ಲಿ ನಡೆಯೋದು, ರಾಷ್ಟ್ರಮಟ್ಟ ರಾಜ್ಯಮಟ್ಟ ಎಲ್ಲ. ಇಲ್ಲಿ ಮಟ್ ಟ್ರ್ಯಾಕ್ ಇದೆ, ಮಟ್ ಟ್ರ್ಯಾಕಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ.
ಅದಕ್ಕೆ ನಾವು ಇಲ್ಲಿ ಪಕ್ಕದಲ್ಲೇ ನಮ್ಮ ಹೊಸದುರ್ಗ ತಾಲೂಕು ಅಲ್ಲಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದೇ ನಮಗೆ ಸಮಸ್ಯೆ ಆಗಿದೆ. ಅದಕ್ಕೆ ನಾವು ಇಲ್ಲೇ ಇದ್ದು ಪ್ರಾಕ್ಟೀಸ್ ಇಲ್ಲೇ ನಮಗೆ ನಮ್ಮ ಕ್ರೀಡಾಂಗಣದಲ್ಲೇ ಆ ವ್ಯವಸ್ಥೆ ಸಿಂಥೆಟಿಕ್ ಟ್ರ್ಯಾಕ್ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಚೆನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಮಟ್ಟ ಸಾಧನೆ ಮಾಡ್ತೀವಿ ಅಂತ ಹೇಳಿ. ನನ್ನ ಹೆಸರು ಅಮೃತ ಅಂತ. ನಾನು ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದ್ತಿದ್ದೀನಿ. ನಾನು ಚಿಕ್ಕಮಗಳೂರಿನಲ್ಲಿ ತಾಲೂಕಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ. ನಾನು ಇಲ್ಲಿ ದಿನ ತಾಲೂಕು ಕ್ರೀಡಾಂಗಣದಲ್ಲಿ ದಿನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಥ್ಲೆಟಿಕ್ಸು. ಮತ್ತು ನಮಗೆ ಇಲ್ಲಿ ತುಂಬ ಸಮಸ್ಯೆ ಇದೆ, ಟ್ರ್ಯಾಕ್ ಸಮಸ್ಯೆ ಇದೆ. ನಾವು ಪ್ರಾಕ್ಟೀಸ್ಗೆ ಹೊಸದುರ್ಗಕ್ಕೆ ಹೋಗ್ತೀವಿ, ಅಲ್ಲಿ ಚೆನ್ನಾಗಿರೋ ಸೌಲಭ್ಯ ಇರೋದಕ್ಕೆ ಇಲ್ಲಿ ಸೌಲಭ್ಯ ಮಾಡಿಕೊಟ್ರೆ ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಕಂಟಿನ್ಯೂ ಮಾಡೋದು, ನಾವು ಮತ್ತೆ ಹೊಸದುರ್ಗಕ್ಕೆ ಹೋಗಿ ಬರೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಇಲ್ಲೇ ನಮಗೆ ಟ್ರ್ಯಾಕ್ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಟ್ರ್ಯಾಕಲ್ಲಿ ಗುಂಡುಗಳಿರ್ತವೆ, ಮತ್ತು ಟ್ರ್ಯಾಕ್ ಮಳೆ ಬಂದರೆ ಓಡೋಕ್ಕೆ ಆಗೋಲ್ಲ ಒಂದು ಎರಡು ಮೂರು ದಿನ. ಇಂಥ ಸಮಸ್ಯೆ ನಮಗೆ ಸಮಸ್ಯೆ ಇದೆ. ಇದು ಕೂಡ ಗ್ರಾಮೀಣ ಭಾಗಕ್ಕೆ ಸೇರುತ್ತೆ, ಹಾಗೆ ಹೊಸದುರ್ಗ ತಾಲೂಕು ಕೂಡ ಗ್ರಾಮೀಣ ಭಾಗಕ್ಕೆ ಸೇರುತ್ತೆ. ಆದರೆ ಹೊಸದುರ್ಗದಲ್ಲಿ ಕಂಪ್ಲೀಟ್ ಎಲ್ಲ ಸಿಂಥೆಟಿಕ್ ಟ್ರ್ಯಾಕ್ ಇದೆ, ಎಲ್ಲದೂ ಏನೋ ಸೌಲಭ್ಯಗಳು ತುಂಬ ಚೆನ್ನಾಗಿ ಕೊಡ್ತಾರೆ ಅಲ್ಲಿ. ಹಾಗಾಗಿ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಆದರೆ ನಮ್ಮ ಹೊಸದುರ್ಗಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಆಟಗಾರರು ಜಾಸ್ತಿ ಇದ್ದಾರೆ. ನಮ್ಮ ಆಟಗಾರರು ತುಂಬ ಚೆನ್ನಾಗಿ ಆಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಕೂಡ ಆಡಿದ್ದಾರೆ. ಹಂಗಾಗಿ ದಯವಿಟ್ಟು ತಾಲೂಕು ಆಡಳಿತ ಮತ್ತು ಶಾಸಕರು, ನಮ್ಮ ಇದರಲ್ಲಿ ಶಾಸಕರೇ ಸಚಿವರು ಕೂಡ ಆಗಿದ್ದಾರೆ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ದಯಮಾಡಿ ಏನಾದ್ರು ಒಂದು ಸಹಾಯ ಮಾಡಿಕೊಟ್ರೆ ನಮ್ಮ ಆಟಗಾರರು ಮುಂದೆ ತುಂಬ ಬೆಳೆದು ನಮ್ಮೂರಿಗೆ ಕೀರ್ತಿ ತಂದುಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿಷೇಕ್ ಜಶವಂತ್ ಅಂತ ಹೇಳ್ಬಿಟ್ಟು, ಚಿಕ್ಕಮಗಳೂರಿನಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಹುಡುಗರಿಗೆ ಅಥ್ಲೆಟಿಕ್ಸ್ ತರಬೇತಿ ಕೊಡ್ತಾ ಇದ್ದೀನಿ. ಇಲ್ಲಿ ಬೇರೆ ಕಡೆಯಿಂದ ಕೂಡ ಇಲ್ಲಿಗೆ ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡೋಕ್ಕಿಂತ ತಿಪ್ಟೂರಿಂದ ಆಗಿರ್ಬೋದು, ಶಿರಾಯಿಂದ ಆಗಿರ್ಬೋದು, ಬೇರೆ ತಾಲೂಕುಗಳಿಂದ ಕೂಡ ಇಲ್ಲಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಸರಿಯಾದ ರೀತಿಯ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ. ಸ್ಟೇಟು ನ್ಯಾಷನಲ್ಗೆ ಪ್ರಾಕ್ಟೀಸ್ ಮಾಡ್ತಿರುವಂಥ ಅಥ್ಲೆಟ್ಗಳು ಸ್ಟೇಟ್ ನ್ಯಾಷನಲ್ ಗೇಮ್ಸ್ ಇದ್ದಂಥ ಸಂದರ್ಭದಲ್ಲಿ ಅವರು ಬೇರೆ ಕಡೆ ಹೊಸದುರ್ಗಕ್ಕೆ ಹೋಗಿ ಸಿಂಥೆಟಿಕ್ ಟ್ರ್ಯಾಕ್ ಇರುವಂಥ ಜಾಗಗಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕಾಗಿ ಬಂದಿದೆ. ಅದಾದಮೇಲೆ ಲಾಂಗ್ ಜಂಪ್ ನೆಗೆಯೋದಕ್ಕೆ ಆ ಲಾಂಗ್ ಜಂಪ್ ಕೋರ್ಟ್ನಲ್ಲಿ ಮರಳಿಲ್ಲ, ಖಾಲಿಯಾಗಿದೆ, ತುಂಬ ಏಟ್ ಬೀಳ್ತಾ ಇದೆ. ಅದಾದಮೇಲೆ ಹೈ ಅವಶ್ಯಕತೆ ಇದೆ, ಆಮೇಲೆ ಹರ್ಡಲ್ಸ್ಗಳ ಅವಶ್ಯಕತೆ ಇದೆ. ಈ ಎಲ್ಲದನ್ನು ಅವಕಾಶ ಮಾಡಿಕೊಟ್ರೆ ನಮ್ಮ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ. ನಮಸ್ಕಾರ, ನನ್ನ ಹೆಸರು ನೂತನ್ ಅಂತ. ನಾನು ಈ ಫೀಲ್ಡಲ್ಲೇ ಪ್ರಾಕ್ಟೀಸ್ ಮಾಡೋಣ. ಸೊ ನೀವು ನೋಡ್ತಿರೋ ಹಾಗೆ ಈ ಫೀಲ್ಡಲ್ಲಿ ಫಸ್ಟ್ ಆಫ್ ಆಲು ನೀರು ತುಂಬಿ ಇಲ್ಲೆಲ್ಲ ಕಡೆಯೂ ಕೊಚ್ಚಾಗಿದೆ, ಹುಡುಗರು ಪ್ರಾಕ್ಟೀಸ್ ಮಾಡೋಕ್ಕಂತೂ ಆಗೋಲ್ಲ. ನೀವು ಇನ್ನೊಂದು ಗಮನಿಸ್ಬೋದು, ಇಲ್ಲಿ ಸುತ್ತಮುತ್ತ ಒಂಚೂರು ಫೆನ್ಸಿಂಗ್ ಕೂಡ ಇಲ್ಲ. ನೀವು ಹಂಗೆ ನೋಡಿದ್ರೆ ಆ ಕಡೆ ಎಲ್ಲ ಪ್ರಾಣಿಗಳು ಈ ಕಡೆಯೇ ನುಗ್ತವೆ, ಹಂದಿಗಳು, ಹಾವುಗಳು, ಮತ್ತು ಕುರಿ ಮೈಸೂರೆಲ್ಲ ಬಂದು ಇಲ್ಲಿಗೆ ಕುರಿ ದನ ಮೈಸೂರೆಲ್ಲ ಇಲ್ಲಿಗೆ ಬರ್ತಾರೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಸಂಜೆ ಹೊತ್ತು ಇಲ್ಲಿ ಜನ ವಾಕಿಂಗ್ ಮಾಡೋಕ್ಕೆ ಬರ್ತಾರೆ, ಆವಾಗ ಅವ್ರಿಗೆ ಏನೋ ಒಂದು ಕರೆಕ್ಟಾದ ವಾಕ್ ಪಾತ್ ಇಲ್ಲ, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ಒಂದು ಲೈಟ್ ಸೌಲಭ್ಯ ಕೂಡ ಇಲ್ಲಿ ಕರೆಕ್ಟಾಗಿಲ್ಲ. ಸೊ ಇದನ್ನ ಎಲ್ಲ ಇದರಿಂದ ಕಂಚೆ ಇದನ್ನ ಗಮನ ಸಂಬಂಧ ಗಮನ ಹರಿಸ್ಬೇಕು ಅಂತ ಕೋರ್ಕೋತೀವಿ. ಇಲ್ಲಿ ದಶಾವತಾರ ದೇವಸ್ಥಾನದ ಹತ್ರ ನಮ್ಮನೆ ಇರೋದು. ನಾವು ದಿವಸ ವಾಕ್ ಬರ್ತೀವಿ, ವಯಸ್ಸಾಗಿರೋರು. ನನ್ನ ಹೆಸರು ಭಾರತಿ ಅಂತೇಳಿ. ಕ್ರೀಡಾಂಗಣದಾಗ ಬಂದು ವಾಕ್ ಮಾಡ್ತಿದ್ದೀವಿ. ಅಲ್ಲಿ ಮಳೆ ಬಂದರೆ ಸಿಕ್ಕಾಬಟ್ಟೆ ಜಾರುತ್ತೆ, ನೀರು ನಿಂತಿರುತ್ತೆ, ಎಷ್ಟೋ ಸಲ ಬಿದ್ದಿದ್ದೀನಿ. ಆಮೇಲೆ ನಮಗೆಲ್ಲ ಆಪ್ರೇಷನ್ಗಳಾಗಿರ್ತವೆ, ಇಲ್ಲಿ ವಾಲಿಬಾಲ್ ಆಡ್ತಿರ್ತವೆ ಮಕ್ಕಳು. ಅವ್ರು ಆಟ ಆಡೋ ಗಮನದಲ್ಲಿ ಅವರು ಇರ್ತಾರೆ, ನಾವಲ್ಲಿ ಬರುವಾಗ ಎಲ್ಲಿ ಕಾಲಿಗೆ ಬಡಿಸ್ಬಿಡ್ತಾರಪ್ಪ ಅನ್ನೋ ಭಯ ಇರುತ್ತೆ. ಕುತ್ಕೊಳ್ಳೋಕ್ಕೂ ಬಿಸಿಲು ಬೇಗ ಬರೋಕ್ಕಾಗಲ್ಲ, ವಯಸ್ಸಾಗಿರೋರು ಸ್ವಲ್ಪ ಲೇಟಾಗಿ ಬರ್ತೀವಿ, ಬಿಸಿಲು ಬಂದಿರುತ್ತೆ. ಆ ಬೆಂಚ್ಗಳ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಆ ಗಿಡದಡಿಯಲ್ಲಿ ಯಾವುದೋ ಕೂರೋಕ್ಕೆ ಬೆಂಚ್ಗಳು ಹಾಕಿಲ್ಲ, ಎಲ್ಲ ಸಮಸ್ಯೆ. ರೋಡಲ್ಲಿ ಮಾಡೋಣ ಅಂತಂದರೆ ಈ ವೆಹಿಕಲ್ಗಳ ಸಮಸ್ಯೆ. ಎಲ್ಲೂ ಒಂದು ಪಾರ್ಕ್ ಇಲ್ಲ ಟೌನ್ ಒಳಗೆ, ಅಲ್ಲೆಲ್ಲ ಮಶಾಣುತ್ತ ಒಂದು ಪಾರ್ಕ್ ಮಾಡಿದಾರೆ, ಅದು ಕಾಡು ಬೆಳ್ಕೊಂಡು ಕೂತೈತೆ. ನಮಗೊಂದು ವಾಕ್ ಮಾಡೋಕ್ಕೊಂದು ಅವಕಾಶ ಮಾಡ. ಇನ್ನೂ ತಿನ್ನಿಸು ಮೀನು. ಹಾ.
ಅಲ್ಲಪ್ಪ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳನ್ನೆಲ್ಲವೂ ಕೂಡ ಯಾವ ರೀತಿಯಾಗಿ ಅಲ್ಲಿನ ಒಂದು ಕ್ರೀಡಾಂಗಣದ ದೃಶ್ಯಗಳು ಯಾವ ರೀತಿಯಾಗಿದೆ, ಜೊತೆಗೆ ಆ ಕ್ರೀಡಾಂಗಣ ಯಾವ ರೀತಿಯಾಗಿ ಹಾಳಾಗಿದೆ, ಒಂದು ಅಭಿವೃದ್ಧಿನದೇ ಇಲ್ಲ ಅಲ್ಲಿ, ಜೊತೆಗೆ ಅಲ್ಲಿರುವ ಬರುವಂತಹ ಒಂದು ಅನುದಾನ ಏನಾಗಿದೆ, ಇದೆಲ್ಲವೂ ಎಲ್ಲೋಗುತ್ತೆ. ಹಾಗಾದರೆ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ, ಯಾವುದು ಕೂಡ ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಪ್ರಶ್ನಾರ್ಥಿತವಾಗಿದೆ ಅಂತ ಅಲ್ಲಿನ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ, ಕೆಲವೊಂದಷ್ಟು ಕ್ರೀಡಾಪಟುಗಳು ಕೂಡ ಹೇಳ್ತಾ ಇದ್ದಾರೆ. ನೀವೇನಾದರೂ ಒಂದಷ್ಟು ವ್ಯವಸ್ಥೆನ ಮಾಡಿಕೊಟ್ರೆ ನಮಗೂ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ, ನಮಗೂ ಸಾಕಷ್ಟು ಕನಸುಗಳಿರ್ತವೆ. ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮೂರಲ್ಲೇ ಸಾಧನೆ ಮಾಡಲಿಕ್ಕೆ ಒಂದು ಕ್ರೀಡಾಂಗಣ ಇದೆ, ಅಲ್ಲಿ ಒಂದು ವ್ಯವಸ್ಥೆ ಇದೆ, ಯಾವುದೋ ಒಂದು ಕೋಚಿಂಗ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಅಲ್ಲಿರುವ ಕ್ರೀಡಾಪಟುಗಳಿಗೆ ಆಕಾಂಕ್ಷೆ ಇರುತ್ತೆ. ಯಾರಿಗೆ ಗೊತ್ತು ಯಾರು ಯಾವಾಗ ಏನು ಬೇಕಾದರೂ ಆಗ್ಬೋದು ರೀ, ಏನು ಬೇಕಾದರೂ ಆಗ್ಬೋದು, ಇಡೀ ದೇಶವನ್ನು ಪ್ರತಿನಿಧಿಸುವಂತಹ ಮಟ್ಟಕ್ಕೆ ಬೆಳಿಬೋದು. ಸೊ ಹಾಗಾಗಿ ನಮಗೆ ದಯವಿಟ್ಟು ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡಿ, ಒಂದು ಗ್ಯಾಲರಿ ಮಾಡಿಕೊಡಿ, ಬರುವಂತಹ ಇಲ್ಲಿ ಪ್ರಾಕ್ಟೀಸ್ಗೆ ಮಾಡಲಿಕ್ಕೆ ಏನೇನು ಸೌಲಭ್ಯಗಳು ಬೇಕು, ಜೊತೆಗೆ ವಿಶ್ರಾಂತಿ ಮಾಡಲಿಕ್ಕೆ ಏನೇನು ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಜೊತೆಗೆ ಅಲ್ಲಿ ಏನು ವಿದ್ಯುತ್ ಸಮಸ್ಯೆ ಏನಿದೆ ಅದನ್ನು ಕೂಡ ಸರಿಪಡಿಸಬೇಕು, ಎಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ. ಒಂದು ಸಿಂಥೆಟಿಕ್ ಟ್ರ್ಯಾಕ್, ವಾಕಿಂಗ್ ಪಾತ್, ನೆರಳಿನ ಒಂದು ಪೋಡಿಯಂ ಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಬೇಕು, ಗ್ಯಾಲರಿ ಸೆಲ್ಟಾರ್ ಇವೆಲ್ಲವೂ ಕೂಡ ಬೇಕಾಗುತ್ತೆ, ಮತ್ತು ನೆರಳು ಬೇಕು, ವಿದ್ಯುತ್ ವ್ಯವಸ್ಥೆ ಬೇಕು, ಸಾರ್ವಜನಿಕರ ಶೌಚಾಲಯ ಬೇಕು, ಒಂದು ಸಾರ್ವಜನಿಕವಾಗಿರುವಂತಹ ಒಂದು ಶೌಚಾಲಯ ಬೇಕಾಗುತ್ತೆ. ಯಾಕೆ ಯಾವುದನ್ನು ಮಾಡ್ತಾ ಇಲ್ಲ, ಹಾಗಾದರೆ ಏನಕ್ಕೆ ಇಷ್ಟು ನಿರ್ಲಕ್ಷ್ಯ ಮಾಡಿರುವಂಥದ್ದು ಏನಕ್ಕೆ? ಹೇಳಲಿಕ್ಕೆ ಮಾತ್ರ ತಾಲೂಕು ಚಿಕ್ಕನಾಯಕನಹಳ್ಳಿ ಅನ್ನೋ ತಾಲೂಕು. ಇನ್ನು ಅಲ್ಲಿನ ತರಬೇತಿದಾರರೊಬ್ಬರು ನೂತನನವರು ಮಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನೋಡಿ, ಹೇಳಲಿಕ್ಕೆ ಮಾತ್ರ ತಾಲೂಕು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಒಂದು ಭಾಗ ಅದು, ಆದರೆ ಈ ರೀತಿಯಾಗಿ ಯಾಕೆ ಒಂದು ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಹಾಗಾದ್ರೆ ಸರ್ ಏನಾಗಿದೆ ಅಂತಂದ್ರೆ, ಕ್ರೀಡಾಂಗಣ ಇದೆ, ಸೊ ಕ್ರೀಡಾಂಗಣ ಇರಬೇಕು ಅನ್ನೋ ತರ ಇದೆ, ಇದು ಕಂಪ್ಲೀಟ್ ಆಗಿಲ್ಲ. ಸೊ ಹುಡುಗರು ಅಲ್ಲಿ ನ್ಯಾಷನಲ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್ ಪ್ರಾಕ್ಟೀಸ್ ಮಾಡುವಂತ ಹುಡುಗರು ಇದಾರೆ, ಪಾರ್ಟಿಸಿಪೇಟ್ ಮಾಡುವಂತ ಹುಡುಗರು ಇದಾರೆ. ನಮ್ ಚಿಕ್ಕಲ್ಲಿ ದೊಡ್ಡ ತಾಲೂಕು, ಸೊ ಒಳ್ಳೆ ಪ್ರತಿಭೆಗಳಿದಾವೆ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡಕ್ಕೆ. ಸೊ ಅಲ್ಲಿ ಸರಿಯಾದ ಟ್ರ್ಯಾಕ್ ಇರಬೇಕು, ಸಿಂಥೆಟಿಕ್ ಟ್ರ್ಯಾಕ್ ಇರಬೇಕು. ಸೊ ಇವ್ರ ಹುಡುಗರು ಏನ್ ಮಾಡ್ಬೇಕಾಗತ್ತೆ, ಅವರು ಹೊಸದುರ್ಗಕ್ಕೆ ಹೋಗ್ಬೇಕಾಗತ್ತೆ ಯಾವ್ದಾದ್ರು ಈವೆಂಟ್ಸ್ ಗಳಿದ್ದಾಗ. ಸರ್ ಒಂದು ಪ್ರಶ್ನೆ, ಸಾರಿ ಫಾರ್ ದ ಇಂಟರಪ್ಟ್, ಏನಂದ್ರೆ ಇವಾಗ ಐ ತಿಂಕ್ ನನ್ನ ಇನ್ಫಾರ್ಮೇಶನ್ ಪ್ರಕಾರ 2009 ಅಲ್ಲಿ ಈ ಒಂದು ಕ್ರೀಡಾಂಗಣ ಲಾಂಚ್ ಆಗುತ್ತೆ, ಅದು ಓಪನ್ ಆಗುತ್ತೆ ಅಂದ್ರೆ ಲೋಕಾರ್ಪಣೆ ಮಾಡ್ತಾರೆ, ಸರಿನಾ? ಸೊ ಅವಾಗ್ಲಿಂದನು ಕೂಡ ಹೇಗಿದ್ಯೋ ಅದೇ ರೀತಿ ಇದೆಯಾ, ಅಥವಾ ಏನಾದ್ರೂ ಮುಂಚೆ ಎಲ್ಲ ವ್ಯವಸ್ಥೆ ಇತ್ತ ಇರಲಿಲ್ವಾ, ಹೇಗೆ ಸರ್ ಇದು? ಸರ್ ಹಾಗೆ ಇದೆ, ಬಟ್ ಇನ್ನು ಮೇಂಟೆನೆನ್ಸ್ ಆಗ್ಬೇಕು ಸರ್. ಹಾಗೆ ಅವಾಗ ಹೆಂಗ್ ಮಾಡಿದ್ರು ಈಗಲೂ ಹಾಗೆ ಇದೆ, ಮೇಂಟೆನೆನ್ಸ್ ಆಗ್ಬೇಕು. ಆಮೇಲೆ ಇನ್ನು ಕಂಪ್ಲೀಟ್ ಆಗ್ಬೇಕು. ಹೇಳ್ಬೇಕು ಅಂತಂದ್ರೆ, ಈಗ ಅಲ್ಲಿ ಒಂದು ಒಂದ್ ಸ್ಟೇಡಿಯಂ ಅಂತಂದ್ರೆ ಬಹಳ ವ್ಯವಸ್ಥೆಗಳಿರ್ಬೇಕು. ಸೊ ಕುಡಿಯೋ ನೀರ್ ವ್ಯವಸ್ಥೆ ಇರ್ಬೇಕು ಹುಡುಗರಿಗೆ. ಸೊ ಒಂದು ಟ್ರ್ಯಾಕ್ ಇರ್ಬೇಕು, ಸುತ್ತಮುತ್ತ ಫೆನ್ಸಿಂಗ್ ಇರ್ಬೇಕು. ನೀವು ಅಲ್ಲಿ ಗಮನಿಸಿದ್ರೆ ಸುತ್ತ ಪಕ್ಕ ಕೆರೆ ಮತ್ತೆ ಜಮೀನು ಇದೆ. ಸೊ ಅಲ್ಲಿಂದ ನಾವು ಎಷ್ಟೊತ್ತಿ ನಾವು ಈಗ ಹುಡುಗರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಷ್ಟೊತ್ತಿ ಹಾವು ನುಗ್ಗಿರೋ ಏನೋ ವಿಚಾರಗಳಿದಾವೆ, ಹಂದಿಗಳು ಆರಾಮಾಗಿ ನುಗ್ತಿರ್ತವೆ ಅಲ್ಲಿ. ಆಮೇಲೆ ಸಂಜೆ ಹೊತ್ತು ಆಯ್ತು ಅಂತಂದ್ರೆ ಸುತ್ತಮುತ್ತ ಫೆನ್ಸ್ ಇಲ್ದಿದ ಕಾರಣ ಕೂಲಿ ಹುಡುಗರು ಓಡಾಡ್ತಾರೆ, ಗಲೀಜು ಮಾಡ್ತಾರೆ, ಬಹಳ ವ್ಯವಸ್ಥೆಗಳಿದಾವೆ. ಆಮೇಲೆ ಏನಿದ್ರು ಮೇನ್ ಆಗಿ ಮಳೆ ಬಂತು ಅಂತಂದ್ರೆ ಯಾರು ಕೂಡ ಅಲ್ಲಿ ವಾಕಿಂಗ್ ಮಾಡಕ್ಕೆ ಆಗಲ್ಲ. ಸೊ ಮಳೆ ಬಂತಾಗ ಹುಡುಗರು ಏನ್ ಮಾಡ್ತಾರೆ, ಪಕ್ಕದ ರೋಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಈ ವೆಹಿಕಲ್ಸ್ ಬರ್ತಿರ್ಲಿ ಬಿಡ್ತಾನೆ ಇರ್ಲಿ, ಸೊ ಅವರು ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ, ಯಾಕಂದ್ರೆ ಅವ್ರಿಗೆ ಡೆಡಿಕೇಶನ್ ಚೆನ್ನಾಗಿದೆ, ಡೆಡಿಕೇಶನ್ ನೋಡಾದ್ರೂ ಕೂಡ ಇದನ್ ಇಂಪ್ರೂವ್ಮೆಂಟ್. ಈಗ ನೀವು ಈ ಜಿಲ್ಲಾ ಕ್ರೀಡಾ ಇಲಾಖೆಗೆ ಏನು ಎಲ್ಲರೂ ಸೇರಿ ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿನ ವ್ಯವಸ್ಥೆಗಳು ಬೇಕು ಅಂತ ಯಾವತ್ತು ಬೇಡಿಕೆ ಇಟ್ಟಿಲ್ವಾ ನೀವು? ಹಾಗಾದ್ರೆ ಅದು ಅದು ಮುಂಚೆ ರಿಕ್ವೆಸ್ಟ್ ಗಳು ಮಾಡ್ತಿದ್ರು ಸರ್ ಆ ತರ ಎಲ್ಲ, ಬಟ್ ಏನಂತ ಅಂದ್ರೆ ಯಾವ ಕಡೆಯಿಂದ ರೆಸ್ಪಾನ್ಸ್ ಕರೆಕ್ಟ್ ಆಗಿ ಬರ್ದಲೇ ಇದ್ದ ಕಾರಣ ಸುಮ್ಮನಾಗಿದ್ದು. ಅಗತ್ಯ ಇದೆ ಸರ್. ಈಗ ನೋಡಿ, ಒಂದು ಊರು ಅಂತಂದ್ರೆ ಒಂದು ತಾಲೂಕು ಅಂತಂದ್ರೆ ಕ್ರೀಡಾಂಗಣ ಒಂದು ವೆರಿ ನೋಟಿಸಬಲ್ ಏರಿಯಾ ಬರುತ್ತೆ. ಹೌದು ಹೌದು ಹೌದು.
ಸೊ ರೋಡ್ಗಳು ಯಾರು ಬೇಕಾದ್ರು ಮಾಡಿಸ್ತಿರ್ತಾರೆ, ಲೈಟಿಂಗ್ಸ್ ಯಾರು ಬೇಕಾದ್ರು ಹಾಕಿಸ್ತಿರ್ತಾರೆ. ಬಟ್ ಒಂದು ಕ್ರೀಡಾಂಗಣ ಚೆನ್ನಾಗಿತ್ತು ಅಂತಂದ್ರೆ ಎಲ್ರಿಗೂ ಎಲ್ರ ಗಮನಕ್ಕೂ ಬರುತ್ತೆ. ಹೌದಪ್ಪ, ನಮ್ಮೂರಲ್ಲಿ ಒಂದ್ ಒಳ್ಳೆ ಕ್ರೀಡಾಂಗಣ ಇದೆ, ಅದೊಂದು ಎಲ್ಲಾರ್ಗೂ ಒಂದ್ ಇದಿರತ್ತೆ, ಎಲ್ಲಾರ್ಗೂ ಹೆಲ್ಪ್ ಆಗತ್ತೆ. ಎಸ್, ನಾವು ಕೂಡ ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅವ್ರ ಜೊತೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡೋಣ, ಒಂದು ಒಂದು ಬದಲಾವಣೆ ತರೋಣ. ನೀವೆಲ್ಲರೂ ಕೂಡ ಕೈ ಜೋಡಿಸಿ, ಸಾಧ್ಯ ಆದಷ್ಟು ನೀವೆಲ್ಲರೂ ಒಟ್ಟಾಗಿ ಒಂದು ಒಂದಷ್ಟು ಬದಲಾವಣೆ ತರೋಣ. ಯಾರು ಯಾರಿಗೆ ಗೊತ್ತು, ನಾಳೆ ಯಾರು ಎಲ್ಲಿ ಬೇಕಾದರೂ ಬೆಳಿಬೋದು, ಎಲ್ಲಿ ಬೇಕಾದ್ರೂ ಗುರುತಿಸ್ಕೊಳ್ಬೋದಲ್ವಾ? ಎಸ್, ಧನ್ಯವಾದ ಮಾತನಾಡಿದ್ದಕ್ಕಾಗಿ. ನೋಡಿ, ಇನ್ನೊಂದು ವಿಚಾರ ಏನಂತಂದರೆ, ಅಭಿವೃದ್ಧಿ ಮಾಡೋದು ಅಂತಂದರೆ ಬರೀ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದು, ಬರೀ ಚರಂಡಿ ವ್ಯವಸ್ಥೆ ಅಭಿವೃದ್ಧಿ ಮಾಡೋದು ಅಂತಲ್ಲ. ಒಂದು ನಗರ ಅಥವಾ ಒಂದು ಯಾವುದೋ ಒಂದು ಊರು ಒಂದು ಹಳ್ಳಿನ ಅಭಿವೃದ್ಧಿ ಮಾಡ್ತಾರೆ ಅಂತಂದಾಗ ಅಲ್ಲಿ ಮುಖ್ಯವಾಗಿ ಏನೇನು ಬೇಕು ಅದರೆಲ್ಲವೂ ಕೂಡ ಗಣನೆ ತೊಗೊಳ್ಬೇಕಾಗುತ್ತೆ. ಇವಾಗ ಒಂದು ತಾಲೂಕು ಮಟ್ಟ ಅಂತಂದಾಗ ಇಡೀ ತಾಲೂಕಿನಲ್ಲಿ ಬರುವಂತಹ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಅಲ್ಲಿನ ಸುತ್ತಮುತ್ತ ಹಳ್ಳಿಗಳಾಗಿರ್ಬೋದು, ಎಲ್ಲವೂ ಕೂಡ ಸೇರಿಕೊಳ್ತವೆ. ಒಂದೊಂದು ಹಳ್ಳಿಯಿಂದ ಒಬ್ಬೊಬ್ಬ ಕ್ರೀಡಾಪಟು ಅಂತಂದ್ರೂ ಎಷ್ಟು ಹಳ್ಳಿಗಳಾಗ್ತವೆ ಯೋಚನೆ ಮಾಡಿ, ನೀವೇ ಎಷ್ಟು ಹಳ್ಳಿಗಳು ಸಿಗ್ಬೋದು ಯೋಚನೆ ಮಾಡಿ. ಸೊ ಹಾಗಾಗಿ ಈ ಥರದ ಕ್ರೀಡಾಂಗಣ ವ್ಯವಸ್ಥೆಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಬೇಕಾಗುತ್ತೆ. ಮಾಡೋದು ಮಾಡ್ತೀರಾ? ಒಂದು ಸರ್ಕಾರದ ಅನುದಾನ ಸಿಕ್ಕೇ ಸಿಗುತ್ತಲ್ವಾ? ಅಲ್ಲಿನ ಪ್ರಭಾವಿ ಸಚಿವರು ಇದ್ದಾರೆ, ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಇದ್ದಾರೆ. ಅಲ್ಲಿ ಮಾಡಿ, ಒಂದು ವ್ಯವಸ್ಥೆ ಮಾಡಿ ಅಲ್ವಾ, ವ್ಯವಸ್ಥೆ ಮಾಡಿ, ಸಾಕಷ್ಟು ಮಕ್ಕಳಿಗೆ ಸಹಾಯ ಆಗುತ್ತೆ. ಕ್ರೀಡಾ ಇಲಾಖೆನೂ ಕೂಡ ಇದೆ ನಿಮ್ಮ ಸುತ್ತಮುತ್ತ ಇರುವಂತಹ, ತುಮಕೂರು ಜಿಲ್ಲಾ ಕ್ರೀಡಾ ಇಲಾಖೆನಿದೆ. ನೋಡಿ, ನಿಮ್ಮ ಸುತ್ತಮುತ್ತ ಇರುವಂತಹ ಭಾಗದ ಕೆಲವೊಂದಷ್ಟು ಈ ರೀತಿ ಪಾಳು ಬಿದ್ದಿರುವಂತಹ ಕ್ರೀಡಾಂಗಣಗಳೇನಿದ್ದಾವೆ, ಅಥವಾ ವ್ಯವಸ್ಥೆನೇ ಅಂದರೆ ವ್ಯವಸ್ಥೆನ ಕಲ್ಪಿಸ್ದಂಗೆ ಅನುದಾನಗಳನ್ನ ಬಳಸ್ಕೊಳ್ಳೋದು ಹಾಗೆ ಏನು ಬಿಟ್ಟಿರ್ತಾರೆ, ಅಥವಾ ಬೇರೆ ಟೆಕ್ನಿಕಲ್ ಏನಾದ್ರು ಇಶ್ಯೂಸ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ನೀವೆಲ್ಲ ಅಧಿಕಾರಿ ವರ್ಗದಲ್ಲಿರ್ತೀರ, ಕ್ಲಿಯರ್ ಮಾಡ್ಕೊಳ್ಳೋದು ನಿಮಗೆ ರೈಟ್ಸ್ ಇರುತ್ತೆ, ನಿಮಗೆ ಪ್ರಶ್ನೆ ಮಾಡುವಂಥ ರೈಟ್ಸ್ ಇರುತ್ತೆ. ಇಲ್ಲಿ ಮಕ್ಕಳು ಅಥವಾ ಅಲ್ಲಿನ ಕ್ರೀಡಾಪಟುಗಳು ಯಾರನ್ನ ಪ್ರಶ್ನೆ ಮಾಡಬೇಕಾಗಾದ್ರೆ ಅವ್ರು ಹೇಳ್ತಾ ಇದ್ರಲ್ಲ, ಅಲ್ಲಿನ ಪಕ್ಕದಲ್ಲೇ ಕೆರೆ ಇದೆ, ಅಲ್ಲಿಂದ ಹಾವುಗಳು ಬರ್ತವೆ, ಎಲ್ಲ ಬರುತ್ತೆ, ಕೊನೆಗೆ ರಾತ್ರಿ ಹೊತ್ತು ಲೈಟಿಂಗ್ ವ್ಯವಸ್ಥೆ ಇಲ್ಲ, ಏನಿಲ್ಲ, ಯಾರೋ ಬರ್ತಾರೆ, ಕುಡುಕರು ಹಾವಳಿಗಳು ಎಲ್ಲವೂ ಆಗ್ತವೆ. ಇಲ್ಲಿ ನಮ್ಮೂರು ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಇರಬೇಕು, ಯಾವತ್ತೂ ಕೂಡ ಹೆಮ್ಮೆ ಇರಬೇಕು ನಮಗೆ. ನಮ್ಮೂರು ಕಣೆ ಇದು, ನಮ್ಮೂರಲ್ಲಿ ಹಿಂಗೆಲ್ಲ ಇದೆ, ಪರವಾಗಿಲ್ಲ. ಇವತ್ತು ಎಲ್ರಿಗೂ ಕೂಡ ಇವತ್ತಿನ ಏನೇನು ಆಗ್ತವೆ ವಿದ್ಯಮಾನಗಳ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರುತ್ತೆ. ನೀವು ಕೂಡ ನೋಡ್ತಾ ಇರ್ತೀರ, ಆ ಮಕ್ಕಳು ಅದೇನೋ ಸಾಧನೆ ಮಾಡಿದ್ರಂತೆ, ಪಕ್ಕದೂರು ಯಾರೋ ಏನೋ ಈ 100 ಮೀಟರ್ ಓಟದಲ್ಲಿ ಗೆದ್ದುಬಿಟ್ರಂತೆ, ಅಥವಾ ಖೋಖೋ ಓಟದಲ್ಲಿ ಗೆದ್ದುಬಿಟ್ರಂತೆ ಅಂತ. ನೀವು ಮಾಡಿ, ನಿಮ್ಮ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಿದು. ನೀವೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಪ್ರಶ್ನೆ ಮಾಡಿ, ಯಾಕೆ ಮಾತನಾಡಲ್ಲ, ಯಾಕೆ ಅವರು ಉತ್ತರ ಕೊಡೋದಿಲ್ಲ ನೋಡೋಣ. ಎಸ್, ಅಲ್ಲಿನ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗ ನೋಡಿ, ಯಾವಾಗ ಅದು ಲೋಕಾರ್ಪಣೆ ಆಯಿತು ಅಥವಾ ಓಪನ್ ಆಯಿತು ಅವಾಗಿಂದನೂ ಕೂಡ ಇದೇ ವ್ಯವಸ್ಥೆ ಇದೆ, ಏನೋ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನಿದೆ ಹೆಚ್ಚಿನ ಮಾಹಿತಿ? ಹೌದು ಸರ್, 2009 ಇಲ್ಲಿನ ಸಿ ಬಿ ಸುರೇಶ್ ಬಾಬು ಶಾಸಕರಾದ ಅವಧಿಯಲ್ಲಿ ಮತ್ತೆ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾದಂತಹ ಗೋಳಿಹಟ್ಟಿ ಶೇಖರ್ ಅವರು ಸಚಿವರಾದಂತ ಸಂದರ್ಭದಲ್ಲಿ ಇಲ್ಲಿ ತಾಲೂಕಿಗೆ ಒಂದು ಕ್ರೀಡಾಂಗಣ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿಗೆ ಕಳೆದ ಒಂದು 12 ವರ್ಷ ಕಳೆದ್ರೂ ಸಹ ಇಲ್ಲಿ ಈ ತಾಲೂಕು ಕ್ರೀಡಾಂಗಣಕ್ಕೆ ಯಾವುದೇ ಮೂಲ ಸೌಲಭ್ಯಗಳ ಕೊರತೆ ಉಂಟಾಗಿದೆ. ಮತ್ತೆ ಇಲ್ಲಿ ಬೆಳಗ್ಗೆ ಎದ್ದು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಮತ್ತೆ ವಯಸ್ಸಾದಂತ ವೃದ್ಧರು ಇಲ್ಲಿ ವಾಕ್ಪಾತ್ ಮಾಡಕ್ ಬರ್ತಾರೆ. ಇಲ್ಲಿ ನೋಡ್ಬೋದು ಎಲ್ಲ ಜನ ಹೇಳಿ ಇದ್ರ ಪ್ರಕಾರ ಕ್ರೀಡಾಪಟುಗಳಿಗೆ ಇಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ. ಈಗ ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ, ಈಗೇನಂತಂದ್ರೆ ಈ ಒಂದು ಕ್ರೀಡಾಂಗಣಕ್ಕೆ ಅನುದಾನಗಳು ಬರುತ್ತಾ ಬರಲ್ವಾ? ಸರ್, ಅದು ಅನುದಾನ ಬರೋದು ಇಲ್ಲಿ ಸ್ಥಳೀಯ ಆಡಳಿತಕ್ಕೆ ಯಾವುದು ಬರಲ್ಲ ಅನ್ಸುತ್ತೆ. ನಾವು ಕ್ರೀಡಾ ಇಲಾಖೆಯವ್ರನ್ನ ತುಮಕೂರು ನಿರ್ದೇಶಕರನ್ನ ಕೇಳಿದಾಗ ಅವರು ಸರಿಯಾದ ಮಾಹಿತಿಯನ್ನ ಕೊಡಕ್ಕೆ ಇದ್ ಮಾಡ್ಲಿಲ್ಲ. ಯಾಕೆ ಕೊಡಲ್ವಂತ ಅವರಿಗೆ, ಕೊಡ್ಲಿಕ್ಕೆ ಏನ್ ಸಮಸ್ಯೆ ಅವ್ರಿಗೆ, ಸಮಸ್ಯೆಯನ್ನು ಕೊಡ್ಲಿಕ್ಕೆ? ಪ್ರತಿ ವರ್ಷ ಕ್ರೀಡಾ ಇದಕ್ಕೆ ಕ್ರೀಡಾ ಇಲಾಖೆ ಏನು ಕ್ರೀಡಾಂಗಣಕ್ಕೆ ಅನುದಾನ ಬರುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಅಲ್ಲ, ಏನ್ ಗೊತ್ತಾ, ಪ್ರತಿಯೊಂದು ಸರ್ಕಾರಿ ಜಾಗಗಳೇನಿರುತ್ತೆ, ಶಾಲೆ ಆಗಿರ್ಬೋದು, ಕ್ರೀಡಾಂಗಣ ಆಗಿರ್ಬೋದು, ಇವೆಲ್ಲವೂ ಕೂಡ ಅನುದಾನ ಬಂದೇ ಬರುತ್ತೆ ಸರ್ಕಾರದಿಂದ, ಸಿಕ್ಕೇ ಸಿಗುತ್ತೆ. ಮತ್ತೆ ಅದಕ್ಕೆ ಮೇಂಟೆನೆನ್ಸ್ ಆದ್ರೂ ಸಿಕ್ಕೇ ಸಿಗುತ್ತೆ. ಸರಿಯಾಗಿ ಮಾಡ್ತಾ ಇಲ್ಲ, ಮೇಂಟೆನೆನ್ಸ್ ಇಲ್ವಲ್ಲ ಅಲ್ಲಿ, ಮಾಡೋದ್ ಇನ್ನೇನಿದೆ ಅಲ್ವಾ? ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿನ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಏನಿದ್ದೇವೆ ಅವ್ರಿಗೆ ಒಂದು ರೀತಿ ಕ್ರೀಡೆ ಅನ್ನೋದು ಒಂದು ಮಹತ್ವದ ತಿರುವಾಗಿರುತ್ತೆ. ಆದ್ರೆ ಏನ್ ಮಾಡ್ತೀರ, ಅವ್ರಿಗೆ ಪ್ರೋತ್ಸಾಹವಾಗಿ ಇಲ್ಲಿ ಯಾವುದೇ ತಳಮಟ್ಟದಲ್ಲಿ ಸೌಲಭ್ಯಗಳು ಸಿಗ್ದಿಲ್ದ ಅಂತ ಕಾರಣಗಳು ಜಾಸ್ತಿ ಕಾಣ್ತಿದ್ದಾವೆ. ಓಕೆ, ಈಗ ಒಂದು ಕೆಲಸ ಮಾಡಿ, ಮತ್ತೊಮ್ಮೆ ನೀವು ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿ, ಜೊತೆಗೆ ಇವತ್ತು ಏನಾಗಿದೆ ಈ ಒಂದು ಸುದ್ದಿ ಏನಿದೆ, ಸುದ್ದಿಯನ್ನು ಅವ್ರಿಗೂ ಕೂಡ ತೋರಿಸಿ,
ಅಲ್ಲಿ ನಾವು ಯಾರ್ಯಾರೆಲ್ಲ ಮಾತನಾಡಿದ್ದಾರೆ ಅದನ್ನು ಕೂಡ ತೋರಿಸಿ ಮತ್ತೇನು ರಿಯಾಕ್ಟ್ ಮಾಡ್ತೀರಿ ಹೇಳಿ, ಮತ್ತೊಮ್ಮೆ ಈ ಸುದ್ದಿಯನ್ನು ನಾವು ಕ್ಯಾರಿ ಮಾಡೋಣ. ಇದರಿಂದ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಅಧಿಕಾರಿಗಳೇನಾದರೂ ಮಾತನಾಡ್ತಾರಾ, ಸರಿಯಾದ ಜವಾಬನ್ನು ಕೊಡ್ತಾರಾ, ಅಥವಾ ಅದಕ್ಕೆ ಏನು ಸಮಸ್ಯೆ ಇದೆ ಹೇಳ್ತಾರಾ ನೋಡೋಣ. ಧನ್ಯವಾದ ಮಾತನಾಡಿದ್ದಕ್ಕಾಗಿ. ಎಸ್, ಏನಂದರೆ ನೋಡಿ, ಅಧಿಕಾರಿಗಳು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರಂತೆ. ಇನ್ನು ಯಾವ ಲೆವೆಲ್ಗೆ ಅವರಿಗೆ ಒಂದು ನೆಗ್ಲಿಜೆನ್ಸ್ ಇರ್ಬೋದು ನೋಡೋಣ. ನಾವು ಕೂಡ ಇದನ್ನು ಬಿಡೋದಿಲ್ಲ, ಮುಂದಿನ ದಿನಗಳಲ್ಲಿ ಮತ್ತೆ ಇದ್ರ ಬಗ್ಗೆ ಸುದ್ದಿನ ಮಾಡ್ತೀವಿ, ಏನಾಗುತ್ತೆ ಅಪ್ಡೇಟ್ಸ್ ನಿಮಗೆ ಕೂಡ ಕೊಡ್ತೀವಿ.